ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ 64ನೇ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಜ್ಯೋತಿ ಬುದ್ದಿಮಾಂದ್ಯ ವಸತಿ ಶಾಲೆ ಮಕ್ಕಳೊಂದಿಗೆ ಬಸವರಾಜ ಬೊಮ್ಮಾಯಿಯವರು ಹುಟ್ಟುಹಬ್ಬ ಆಚರಿಸಿಕೊಂಡರು. ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಬಟ್ಟೆ ವಿತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದಕ್ಕೂ ಮೊದಲು ಬಸವರಾಜ ಬೊಮ್ಮಾಯಿಯವರು ತಮ್ಮ ತಂದೆಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿದರು. ನಂತರ ನಡೆದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು, ಬುದ್ದಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಇರುವುದು ದೇವರ ಮಕ್ಕಳು. ಅಂತಹ ದೇವರ ಮಕ್ಕಳ ಜೊತೆ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವುದು ನನ್ನ ಪುಣ್ಯ. ಕಳೆದ ಹಲವು ವರ್ಷಗಳಿಂದ ಈ ಶಾಲೆಯಲ್ಲಿ ನನ್ನ ಜನ್ಮದಿನ ಆಚರಿಸಿಕೊಳ್ಳುತ್ತಿದ್ದೇನೆ. ಈ ಶಾಲೆಯ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶ್ರಮಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್, ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಶಾಲೆಯ ಕಮಿಟಿಯಿಂದ ಅವರ ಜೊತೆಗೆ ನಮ್ಮ ಭಾಗದಿಂದ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಸನ್ಮಾನ ಜೊತೆಗಿದ್ದಾರೆ, ಅದಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ರಾಘವೇಂದ್ರ ತಹಶೀಲ್ದಾರ್ ಅವರು ದಯವಿಟ್ಟು ಬರಿ, ಸಿಬ್ಬಂದಿ ವರ್ಗದವರು ದಯವಿಟ್ಟು ತಮ್ಮ ಸನ್ಮಾನ ಮುಗಿದ ನಂತರ ಇಲ್ಲಿ ನಮ್ಮ ಮಾಜಿ ಶಾಸಕರು ಸನ್ಮಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಹಾನಗಲ್ಲಿನ ಮಾಜಿ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಮನೋಹರ್ ತಹಶೀಲ್ದಾರ್ ಸರ್ ಮತ್ತು ಅವರ ಸುಪುತ್ರರ, ತದನಂತರ ಆಯ್ತು ಕ್ಯಾಲೆಂಡರ್ ದರ ಮುಗಿಸ್ರಿ ಯಡಿಯೂರಪ್ಪ ದಯವಿಟ್ಟು. ಅಮರ ನೀವು ದಯವಿಟ್ಟು ಕರೆ ಟೀಚರ್ ಹಲೋ ನೀವು ಬರ್ರಿ ದಯವಿಟ್ಟು ಬರ್ರಿ. ಯಾರಪ್ಪ ಅಮ್ಮ ನಮ್ಮ ತಾಲೂಕಿನ ಪರವಾಗಿ ನಾಲ್ಕು ಮಂದಿ ಬರ್ರಿ ದಯವಿಟ್ಟು. ಯಾರು ಉಮೇಶ ಆ ಸನ್ಮಾನ ತಗೋರಿ. ಒಂದ ಸಣ್ಣದ ವಾಷಿಂಗ್ ಮಿಷಿನ್ ಕೂಡ ಅಂತ ಒಂದ ಸೆಕೆಂಡ್ ನೀವು ದಾರಿ ಬಿಡ್ರು. ಏನ್ ಎಲ್ಲಿ ಬೊಮ್ಮಾಯ್ ಸರ್ ಪ್ಲೀಸ್ ದಯವಿಟ್ಟು. ಅಧ್ಯಕ್ಷರೇ, ಸದಸ್ಯರೇ, ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ನನ್ನ ಗುರುಗಳೇ ಗುರು ಮಾತುಗಳೇ, ವೇದಿಕೆ ಮೇಲೆ ಇರುವಂತ ಹಿರಿಯರಾದಂತಹ ಮನೋಹರ್ ತಹಶೀಲ್ದಾರ್ ಅವರು, ಅಜಂಪೀರ್ ಖಾದ್ರಿ ಅವರು ಹಾಗೂ ಶಿವರಾಜ್ ಸಜ್ಜನ್ ಅವರು ಮತ್ತು ಕವಿ ಸಿದ್ದಪ್ಪ ಅವರು, ಸಂತೋಷ್ ಅವರು, ಭರತ್ ಅವರು ಎಲ್ಲರೂ ಇಲ್ಲಿದ್ದೀನಿ. ಜೊತೆಗೆ ಎಲ್ಲ ಶಿವರಾಜ್ ಸಜ್ಜನ್ ಅವರು ಎಲ್ಲ ಹಿರಿಯರು ಕೂಡ ಇದ್ದಾರೆ. ಈ ಬಾರಿ ವಿಶೇಷ ಏನಂದ್ರೆ ಮನೋಹರ್ ತಹಶೀಲ್ ಸಾಹೇಬ್ ಅವರು ಅಜಂಪೀರ್ ಖಾದ್ರಿ ಅವರು ಬಂದಿರುವ ಮತ್ತೊಂದು ಬಹಳ ವಿಶೇಷವಾಗಿದೆ. ನಮ್ಮ ನವೀನ್ ಸವಣೂರವರು ಮತ್ತು ಅವರೆಲ್ಲ ಮಿತ್ರ ಮಂಡಳದವರು ಎಲ್ಲರಿದ್ದಾರೆ, ಸತತವಾಗಿ ನಿರಂತರವಾಗಿ ಶಾಲೆಯ ಅಭಿವೃದ್ಧಿಗೆ 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ದಣಿವಾರಿದ್ರೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಇವತ್ತೇನಾದ್ರೂ ಈ ಬುದ್ಧಿವಂತೆ ಮಕ್ಕಳಿಗೆ ಏನಾದರೂ ಸಹಾಯ ಸಹಕಾರ ಆಗಿದ್ರೆ ಮತ್ತು ಆ ಸಹಾಯ ಸಹಕಾರದಲ್ಲಿ ನನಗೂ ಕೂಡ ಸ್ವಲ್ಪ ಪುಣ್ಯ ಸಿಕ್ಕಿದ್ರೆ ಅದು ನಮ್ಮ ನವೀನ್ ಸವಣೂರು ಮತ್ತು ಅವ್ರ ಮಿತ್ರರಿಗೆ ನಾನು ಸೇರಿಸಬೇಕು ಅನ್ನುವಂಥ ಮಾತನಾಡಬೇಕು. ಇವರೆಲ್ಲ ದೇವರು ಮಕ್ಕಳು, ಅವರು ಅವರ ವಿಚಾರ ನಮ್ಗೆ ಗೊತ್ತಾಗುದಿಲ್ಲ. ಆದರೆ ಭಗವಂತ ಯಾಕೆ ಈ ಥರ ಎಲ್ಲ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ನಮಗೂ ಕೂಡ ಬರ್ತದೆ. ಎಲ್ಲ ಅಂಗಾಂಗಗಳು ಸರಿ ಇದ್ದವರೇ
ಬುದ್ಧಿ ಮಾನ್ಯದಂಗ ಆಡ್ತಾರೆ. ಎಲ್ಲಾ ಸರಿ ಇದ್ದವ್ರೆ ಬುದ್ಧಿ ಇಲ್ದವ್ರಂಗ ಆಡ್ತಾರೆ. ಆದ್ರೆ ಭಗವಂತ ಯಾಕೆ ಮಾಡಿದೇನೆ ಅಂತಂದ್ರೆ, ನಿಮ್ಮನ್ನ ಎಷ್ಟು ನಾವು ಎಲ್ಲ ಬುದ್ಧಿ ಕೊಟ್ಟು ಎಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀನಿ ಅಂತ ತೋರಿಸೋ ಸಲುವಾಗಿ ಪಾಪ ಅವ್ರು ಮಾಡಿದ್ದಾರೆ. ಹಿಂಗಾಗಿ ಅದು ನೇರವಾಗಿ ಅವ್ರ ದೇವರ ಮಕ್ಕಳು. ಅವ್ರು ಎಷ್ಟು ಸಹಾಯವನ್ನು ಮಾಡಿದ್ರು ಕೂಡ ಕಡಿಮೆ. ನಾನು ವಿಶೇಷವಾಗಿ ಆ ಗುರುಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಸಾಮಾನ್ಯ ಇಲ್ಲ ಈ ಮಕ್ಕಳಿಗೆ ಎಲ್ಲ ರೀತಿಯ ನೋಡಿಕೊಂಡು ಅವರಿಗೆ ಅಲ್ಪ ಮತ್ತು ಮುಖ್ಯ ಕಲಿಸುವಂತಹ ಚಾಲೆಂಜ್ ಮೆಂಟಲಿ ಚಾಲೆಂಜ್ ಇರೋ ಜೊತೆ ನೀವು ಕೂಡ ಚಾಲೆಂಜ್ ತಗೊಂಡು ಮಾಡಿದಾಗ ಮಾತ್ರ ಆಗುತ್ತೆ. ಅಂತ ಧೈರ್ಯ ಸ್ಥೈರ್ಯ ಪ್ರಾಮಾಣಿಕತೆ ಇರೋದ್ರಿಂದ ಅವರು ಕೂಡ ದಣಿವರೆದೇ ಈ ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ವಿಶೇಷವಾಗಿರುವಂತಹ ಈ ಶಾಲೆಯನ್ನು ನಡೆಸುವಂತವ್ರು ನಾವು ನೋಡ್ತೇವೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಲಾಭಕ್ಕಾಗಿ ಸಂಸ್ಥೆಗಳನ್ನು ನಡೆಸಿದ್ದು ನೋಡಿದ್ದೇವೆ. ಇಲ್ಲೇನು ಲಾಭ ಇಲ್ಲ. ಆದರೆ ಎಲ್ಲಕ್ಕಿಂತ ದೊಡ್ಡ ಲಾಭ ಏನಂದ್ರೆ ಪುಣ್ಯದ ಲಾಭ. ಇಲ್ಲಿ ಪ್ರಾಫಿಟ್ ಲಾಸ್ ಇಲ್ಲ. ಪಾಪ ಪುಣ್ಯದಲ್ಲಿ ಪುಣ್ಯವನ್ನ ಲಾಭ ಆಗ್ತದೆ. ಅಂತ ಕೆಲಸವನ್ನ ಮಾಡುತ್ತಾರೆ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ವಿಶೇಷವಾಗಿರುವಂತ ಕಾರ್ಯಕ್ರಮ ಮಾಡಿದೆ ಇವರಿಗೆಲ್ಲ. ಆದ್ರೆ ಸರಿಯಾಗಿ ಮುಟ್ಟುವಂತ ಕೆಲಸ ಆಗ್ತಾ ಇಲ್ಲ. ಅದು ಸರಿಯಾದಂತೆ ಮುಟ್ಟಬೇಕು, ಆ ಮಕ್ಕಳಿಗೆ ಮುಟ್ಟಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜ ಮಾನವೀಯತೆಯಿಂದ ಇರುವಂತ ಒಂದು ಸಮಾಜ ಆಗ್ತದೆ. ಮಾನವೀಯತೆ ಕಳ್ಕೊಂಡಿರುವಂತ ಸಮಾಜ ಇದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ. ಇವತ್ತು ನಿಮಗೆ ಜಾಗತೀಕರಣ ಆಗಿದೆ, ಉದಾರೀಕರಣ ಆಗಿದೆ, ಖಾಸಗೀಕರಣ ಆಗಿದೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಮರೆತಿದ್ದೆ. ಅಂತಃಕರಣ ಇರುವಂತ ಒಂದು ಸಮಾಜ ನಿರ್ಮಾಣ ಆಗ್ಬೇಕಾಗಿತ್ತು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಇದನ್ನ ಹೇಳ್ತಾರೆ. ಎಲ್ಲರಿಗೂ ಒಳಗೊಂಡಿರುವಂತ ಅಭಿವೃದ್ಧಿ ಆಗಬೇಕು, ಅಂತಃಕರಣದಿಂದ ಕೂಡಿರಬೇಕು. ಅವರ ಧ್ಯೇಯ ಉದ್ದೇಶ ಕೂಡ ಇದಾಗಿದೆ. ಹಾವೇರಿಯಲ್ಲಿ ಇದನ್ನ ಯಶಸ್ವಿತ್ವ ನಡೆಸ್ಕೊಂಡು ಬಂದಿದ್ದೀರಿ, ನಿಮ್ಗೆ ಅಭಿನಂದನೆಗಳು. ಇದ್ರ ಜೊತೆಗೆ ನನಗೂ ಕೂಡ ಇಲ್ಲಿ ಬಂದು ನಿಮ್ಮ ಜೊತೆಗೆ ಸಮಯ ಕಳೆದು ನನ್ನ ಹುಟ್ಟುದಬ್ಬವನ್ನ ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಮುಖ್ಯ ಕಾರಣ ನೀವು. ಮುಖ್ಯತರ ಕಾರ್ಯಕ್ರಮಗಳು ನಡೀತಿರ್ತಾವ, ಆದರೆ ಈ ಕಾರ್ಯಕ್ರಮ ನನ್ನ ಹುಟ್ಟುದಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಿದ್ದೀನಿ. ಹುಟ್ಟಿದ ಸಾರ್ಥಕತೆಯನ್ನು ನಿಮ್ಮ ಋಣದಲ್ಲಿ ನಾವಿದ್ದೇವೆ, ನಿಮ್ಮ ಋಣದಲ್ಲಿ ನಾವಿದ್ದೇವೆ, ಆ ಮಕ್ಕಳ ಋಣದಲ್ಲಿ ನಾವಿದ್ದೇವೆ, ಆ ಗುರುಗಳ ಋಣದಲ್ಲಿ ನಾವಿದ್ದೇವೆ. ಈ ಶಾಲೆಯ ಅಭಿವೃದ್ಧಿಗೆ ಏನೆಲ್ಲವೂ ಬೇಕು ಖಂಡಿತವಾಗೂ ನಾವು ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತೇವೆ. ನಮ್ಮ ಆಶೀರ್ವಾದದಲ್ಲಿ ಭಗವಂತ ಮಕ್ಕಳಿಗೆ ಶಕ್ತಿ, ಆರೋಗ್ಯ ಮತ್ತು ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂತ ನಾನು ಹಾರೈಸಿ ಈ ಸಂಸ್ಥೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ, ಇನ್ನಷ್ಟು ಹೆಚ್ಚಿನ ಮಕ್ಕಳಿಗೆ ಈ ಒಂದು ಸೌಲಭ್ಯ ಸಿಗಲಿ ಅಂಥೇಳಿ ವಿಶೇಷವಾಗಿ ನವೀನ್ ಸೌನೂರವರು ಇಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಟ್ಟು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಧನ್ಯವಾದಗಳು.